ನಮಸ್ಕಾರ ವೀಕ್ಷಕರೇ ಈ ದಿನ ಮಕ್ಕಳನ್ನು ಬೆಳೆಸೋದು ಹೇಗೆ ಉತ್ತಮ ಪೇರೆಂಟಿಂಗ್ ಅಂದರೆ ಏನು ಈ ವಿಚಾರವಾಗಿ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೇನೆ ಹಲವಾರು ಬಾರಿ ಈ ಮಕ್ಕಳ ಬೆಳವಣಿಗೆ ಅಥವಾ ಪೇರೆಂಟಿಂಗ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕೆಲವು ಪ್ರಶ್ನೆಗಳು ಮೂಡ್ತದೆ ಮಕ್ಕಳನ್ನು ಹೀಗೆ ಬೆಳೆಸಬೇಕು ಹಾಗೆ ಬೆಳೆಸಬೇಕು ಅನ್ನುವ ಒಂದು ಕಾನೂನುಗಳು ಏನಾರು ಇದೆಯಾ ತಮ್ಮಷ್ಟಕ್ಕೆ ತಾವು ಬಿಟ್ಟರೆ ಮಕ್ಕಳು ಬೆಳಕೊಳ್ತಾರೆ ನಾವೆಲ್ಲ ಬೆಳೆದಿಲ್ವಾ ದೊಡ್ಡವರಾಗಿಲ್ವಾ ಅನ್ನೋ ಪ್ರಶ್ನೆಗಳು ಮೂಡ್ತದೆ ಆದರೆ ಎಲ್ಲ ಸರಿಯಾದ ರೀತಿಯಲ್ಲಿ ಬೆಳೆದು ಒಳ್ಳೆ ರೀತಿಯ ವ್ಯಕ್ತಿತ್ವವನ್ನು ಉಳ್ಳವರು ಆದರೆ ಸಂತೋಷ ಎಲ್ಲಿಯಾದರೂ ಬೆಳವಣಿಗೆಯಲ್ಲಿ ಆಗುವ ತೊಂದರೆಗಳು ಲೋಪದೋಷಗಳು ಕಂಡುಬಂದು ಆ ಇಡೀ ಜೀವನವನ್ನು ಹಾಳಾಗುವಂತಹ ಸಾಧ್ಯತೆಗಳನ್ನು ತಡೆಯೋದಕ್ಕೋಸ್ಕರ ಒಂದಷ್ಟು ಪ್ರೀತಿಪೂರ್ವಕ ಕಾಳಜಿಯುಕ್ತ ಪೇರೆಂಟಿಂಗು ಅವಶ್ಯಕ ಅಂತ ಅನಿಸುತ್ತೆ ನಾವೆಲ್ಲ ಬೆಳೆದಿಲ್ವಾ ದೊಡ್ಡವರಾಗಿಲ್ವಾ ಅಂತ ನಾವು ಮಾತಾಡುವ ಎಲ್ಲರೂ ಹೆಚ್ಚಿನವರು ಈಗಾಗಲೇ ನಲವತ್ತರ ಆಸುಪಾಸಿನಲ್ಲಿರುವವರು ಒಂದಷ್ಟು ನಲವತ್ತು ವರ್ಷದ ಹಿಂದೆ ಹೋಗಿ ನೋಡಿದರೆ ಅಲ್ಲಿ ಪೇರೆಂಟಿಂಗ್ ಅಂತಂದರೆ ಕೇವಲ ಒಂದು ವ್ಯಕ್ತಿಗೆ ಇಬ್ಬರು ವ್ಯಕ್ತಿಗಳಿಗೆ ಸೀಮಿತ ಆಗಿರಲಿಲ್ಲ ಅಲ್ಲಿ ಮನೆಯಲ್ಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಮಾಮಿ ಸಾಕಷ್ಟು ಜನ ಮನೆಯಲ್ಲಿ ಗುಂಪಿನಲ್ಲಿ ಇರ್ತಕ್ಕಂಥ ವಾತಾವರಣ ಇರ್ತಾ ಇತ್ತು ಹಾಗಾಗಿ ಪೇರೆಂಟಿಂಗ್ ಅಂದರೆ ಕೇವಲ ಅಪ್ಪ ಅಮ್ಮ ಅಂತ ಮಾತ್ರ ಇರ್ತಾ ಇರಲಿಲ್ಲ ಈಗ ವಸ್ತು ಸ್ಥಿತಿ ಹೇಗಿದೆ ಅಂತಂದರೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಅದು ಹೆಚ್ಚಿನ ಮನೆಗಳಲ್ಲಿ ಒಂದೇ ಮಗು ಈ ರೀತಿಯಾದಂತಹ ಅವಿಭಕ್ತ ಕುಟುಂಬಗಳು ಹೆಚ್ಚೆಚ್ಚು ಇದೆ ಈಗ ಕಾಣ್ತಾ ಇಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇರೋದ್ರಿಂದ ಈ ಸಮಸ್ಯೆ ಹೆಚ್ಚು ಕಾಣ್ತಾ ಇದೆ ಹಾಗಾಗಿ ಪ್ರಸ್ತುತ ಸಮಯದಲ್ಲಿ ಅವಿಭಕ್ತ ಕುಟುಂಬಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ತಂದೆ ತಾಯಿಗಳ ಒಂದು ಪೇರೆಂಟಿಂಗ್ ಜವಾಬ್ದಾರಿ ಹೆಚ್ಚುತ್ತಾ ಇದೆ ಅಂತ ಅನ್ಸೋದಿಲ್ವೇ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಯಾಕಾಗಿ ಈ ಪೇರೆಂಟಿಂಗು ತುಂಬ ಮುಖ್ಯ ಅಂತ ಅನಿಸ್ಕೊಳ್ತದೆ ಅಂತಂದರೆ ಇವತ್ತು ಇಂಡೈರೆಕ್ಟ್ ಎವಿಡೆನ್ಸ್ ಉತ್ತಮ ಪೇರೆಂಟಿಂಗ್ ಆಗಿಲ್ಲ ಅಂದರೆ ಏನಾಗ್ತದೆ ಅಂತ ನೋಡ್ತಾ ಇದ್ದರೆ ನಾವು ಪ್ರತಿನಿತ್ಯ ಪೇಪರಲ್ಲಿ ಟಿ ವಿಯಲ್ಲಿ ನ್ಯೂಸಲ್ಲಿ ನೋಡ್ತೇವೆ ಯುವ ಜನರು ದಾರಿ ತಪ್ತಾ ಇದ್ದಾರೆ ಮಧ್ಯ ಮಾದಕ ದ್ರವ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ ಒಂದು ಕಾಲದಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ನಂತರ ಮೊದಲ ಮದ್ಯದ ರುಚಿ ಅಥವಾ ಗಾಂಜಾದ ರುಚಿ ಸಿಗರೇಟಿನ ರುಚಿ ನೋಡ್ತಾ ಇರತಕ್ಕಂಥ ಯುವಕರು ಇವತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಅಂದರೆ ಒಂಬತ್ತನೇ ತರಗತಿಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮೊದಲ ಸಿಗರೇಟಿನ ರುಚಿ ಮೊದಲ ತಂಬಾಕು ರುಚಿ ಮೊದಲ ಮದ್ಯದ ರುಚಿ ನೋಡುವಂತಹ ಒಂದು ಸರ್ವೆ ನಮ್ಮ ಕಣ್ಣಿಗೆ ಬೀಳ್ತಾ ಇದೆ ಹಾಗೆ ಪ್ರತಿನಿತ್ಯ ಆ ಕ್ರೈಮ್ ಪೇಜು ಪೇಜ್ ನಂಬರ್ ತ್ರೀ ಎಲ್ಲ ನಾವು ನೋಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಗಾಂಜಾ ಮಾರುತ್ತಿದ್ದ ಯುವಕರು ಸಿಕ್ಕಿಬಿದ್ದಿದ್ದಾರೆ ಅಥವಾ ಗ್ಯಾಂಗ್ ರೇಪಲ್ಲಿ ಅತ್ಯಂತ ಕಡಿಮೆ ವಯಸ್ಸಿ ಇದ್ದಂತಹ ಯುವಕನ ವಯಸ್ಸು ನೋಡಿದಾಗ ಹದಿನಾರು ಹದಿನೇಳು ಈ ರೀತಿ ಕೊಲೆಗಳು ಜಾಸ್ತಿ ಆಗ್ತಾ ಇದೆ ದರೋಡೆಗಳು ಜಾಸ್ತಿ ಆಗ್ತಾಯಿದೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಯೋಚನೆ ಮಾಡಿಕೊಂಡಾಗ ಆ ಕ್ರೈಮಲ್ಲಿ ತೊಂದರೆಗಳಲ್ಲಿ ಸಿಕ್ಕು ಹಾಕಿಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಯಾವುದೋ ಒಂದು ಮನೆಯಿಂದ ಬಂದಿರತಕ್ಕಂಥ ಮಕ್ಕಳಲ್ವ ಅವರೇನೋ ಬೇರೆ ದೇಶದಿಂದ ಅಥವಾ ಬೇರೆ ಗ್ರಹದಿಂದ ಬಂದಂಥವರಲ್ಲ ಸೊ ಒಂದು ಪ್ರೀತಿಪೂರ್ವಕವಾದಂತಹ ಶಿಸ್ತುಬದ್ಧವಾದಂತಹ ಒಂದು ಪೇರೆಂಟಿಂಗು ಪ್ರತಿ ಮನೆಗಳಲ್ಲಿ ಪಾಲಿಸಲ್ಪಟ್ಟರೆ ಅಲ್ಲಿ ಕ್ರೈಮ್ ರೇಟ್ ಖಂಡಿತ ಕಡಿಮೆ ಆಗ್ತದೆ ಕೇವಲ ಇದು ನನ್ನ ಮಾತಲ್ಲ ಅಮೇರಿಕದ ಎಫ್ ಬಿ ಐನ ನಿರ್ದೇಶಕರಾಗಿರ್ತಕ್ಕಂಥವರು ಎಡ್ಗರ್ ಹೂವರ್ ಅನ್ನೋರು ಅವರು ತಮ್ಮ ದಶಕದ ಸೇವೆ ಮಾಡಿ ಒಂದು ಕ್ರೈಮ್ ಬ್ರಾಂಚಲ್ಲಿ ಕೆಲಸ ಮಾಡಿ ಅವ್ರು ಹೇಳ್ತಾರೆ ಪ್ರತಿ ಮನೆಯಲ್ಲಿ ಒಂದು ಶಿಸ್ತುಬದ್ಧ ಪ್ರೀತಿಯುಕ್ತ ಪೇರೆಂಟಿಂಗ್ ಮಾಡಿದರೆ ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ ತೊಂಬತ್ತೈದು ಪರ್ಸೆಂಟು ಜೋನಲ್ ಡೆಲಿಕ್ವೆನ್ಸಿ ಬಾಲ ಅಪರಾಧಗಳನ್ನು ನಾನು ಕಡಿಮೆ ಮಾಡಿ ತೋರಿಸ್ತೇನೆ ಅಂತ ಅಮೇರಿಕದ ಒಬ್ಬ ಅಧಿಕಾರಿ ಅಲ್ಲಿ ಆ ಸವಾಲನ್ನು ಹೇಳಬೇಕು ಅಂತಂದರೆ ಬಹುಶಃ ನಮ್ಮಲ್ಲಿ ಇನ್ನೂ ಸ್ವಲ್ಪ ಸ್ಥಿತಿ ಬೇರೆಯೇ ಇದೆ ಇನ್ನಷ್ಟು ಪಾಸಿಟಿವ್ ಆಗೇ ಇದೆ ಯಾಕಂದರೆ ಇನ್ನೂ ಕೆಲವು ಕಡೆ ಅವಿಭಕ್ತ ಕುಟುಂಬಗಳಿದೆ ಅಥವಾ ತಂದೆ ತಾಯಿಗಳ ಒಂದು ನಿಕಟವಾದಂಥ ಸಂಪರ್ಕ ಇದೆ ಸೊ ಕುಟುಂಬ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಹಾಗಾಗಿ ನಾವು ಮನಸ್ಸು ಮಾಡಿದರೆ ಉತ್ತಮ ಪೇರೆಂಟಿಂಗ್ ಮೂಲಕ ಹೆಚ್ಚಿನ ರಿಸಲ್ಟ್ಸನ್ನು ನಾವು ಪಡಿಬೋದು ಅಂತ ಅನಿಸುತ್ತೆ ಈ ಪೇರೆಂಟಿಂಗ್ ಅಂದ ತಕ್ಷಣ ಅಲ್ಲಿ ತಂದೆ ತಾಯಿಗಳ ಒಂದು ಪ್ರೀತಿಯುಕ್ತ ಒಂದು ಕಾಳಜಿ ಆಮೇಲೆ ನಿರಂತರವಾದಂತಹ ಒಂದು ನಿಷ್ಕಲ್ಮಶ ಪ್ರೀತಿ ಆಮೇಲೆ ಯಾವುದೇ ಫಲ ಪ್ರತಿಫಲಾಪೇಕ್ಷೆಗಳಿಂದ ನೀಡುವಂತಹ ಪ್ರೀತಿ ಇವತ್ತು ಇದು ಮುಖ್ಯ ಆಗ್ತದೆ ಪೇರೆಂಟಿಂಗ್ ಅಂದ ತಕ್ಷಣ ಬೈ ಡೆಫಿನೇಷನ್ ಇಟ್ಸಲ್ ಪೇರೆಂಟಿಂಗ್ ಅಂತಂದರೆ ಇದು ಒನ್ ವೇ ಟ್ರಾಫಿಕ್ ಕೇವಲ ತಂದೆ ತಾಯಿಗಳಿಂದ ನಿಷ್ಕಲ್ಮಶವಾದಂತಹ ಬೇಷರತ್ತು ಪ್ರೀತಿಯನ್ನು ನೀಡ್ತಾ ಇರೋದೆ ಎಲ್ಲಿ ನಾನು ನಿನಗೆ ಕೊಟ್ಟೆ ನೀನು ನನಗೆ ತಿರುಗಿ ಏನು ಕೊಟ್ಟೆ ಅನ್ನುವ ಬಿಸ್ನೆಸ್ಸು ಈ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯೆ ಇಲ್ಲ ಹಾಗಾಗಿ ನಿರಂತರವಾಗಿ ಕೊಡ್ತಕ್ಕಂತಹ ಒಂದು ಪ್ರೀತಿ ಮತ್ತು ಬೇಷರತ್ತು ಪ್ರೀತಿ ಈ ಪೇರೆಂಟಿಂಗಿನ ಮೂಲ ಸ್ತಂಭ ಆಗ್ತದೆ ಹಾಗಾಗಿ ಇವತ್ತು ನಾವು ಪೇರೆಂಟಿಂಗ್ ಬಗ್ಗೆ ಎಷ್ಟೇ ತಿಳಿದುಕೊಂಡ್ರು ಹೊಸ ಹೊಸ ವಿಷಯಗಳು ನಮಗೆ ತಿಳಿದು ಬರ್ತಾ ಇದೆ ಅದು ಪುಸ್ತಕದ ಮೂಲಕ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಮೂಲಗಳಿಂದ ನಮಗೆ ತಿಳಿತಾನೇ ಇದೆ ನನಗೆ ಎಲ್ಲ ಗೊತ್ತಿದೆ ಮಕ್ಕಳನ್ನು ಬೆಳೆಸಬೇಕು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ತುಂಬ ಓದ್ಕೊಂಡಿದ್ದೇನೆ ಅಂತಂದರೆ ಅದು ತಪ್ಪು ಯಾಕೆಂದರೆ ಪ್ರತಿ ವಿಷಯಗಳು ಪ್ರತಿ ವ್ಯಕ್ತಿಗಳನ್ನ ನಾವು ಕಲಿತೇವೆ ಮುಖ್ಯವಾಗಿ ಮಕ್ಕಳಿಂದಲೇ ನಾವು ಸಾಕಷ್ಟು ವಿಷಯಗಳನ್ನು ಕಲಿತೇವೆ ಹಾಗಾಗಿ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಜಗದ್ಗುರು ದಾರ್ಶನಿಕ ಜಗದ್ ಸದ್ಗುರು ವಾಸುದೇವ್ ಹೇಳ್ತಾರೆ ಒಂದು ಕಡೆ ವೆನ್ ಎ ಚೈಲ್ಡ್ ಎಂಟರ್ಸ್ ಯುವರ್ ಲೈಫ್ ಇಟ್ ಈಸ್ ಟೈಮ್ ಟು ಲರ್ನ್ ನಾಟ್ ಟು ಟೀಚ್ ಅಂತ ಅಂದರೆ ಮಕ್ಕಳು ನಮ್ಮ ಜೊತೆಗಿದ್ದಾಗ ಅವ್ರು ಸಾಕಷ್ಟು ವಿಚಾರಗಳು ಕಲಿಸ್ತಾರೆ ನಾವು ಕಲ್ತ್ಕೊಳ್ಬೇಕು ನಾವು ಈಗಾಗಲೇ ಕಲ್ತ್ಕೊಂಡು ತಪ್ಪುಗಳನ್ನು ಮಾಡಿದರೆ ಅದನ್ನು ತಿದ್ಕೊಳ್ಳುವಂಥ ಸಮಯ ಇದು ಇನ್ನಷ್ಟು ಮಕ್ಕಳಿಗೋಸ್ಕರ ನಾವು ಬಾಗಬೇಕು ಇನ್ನಷ್ಟು ಬೆಂಡಾಗಬೇಕು ಇನ್ನಷ್ಟು ಹಂಬಲ್ ಆಗಬೇಕು ಅನ್ನುವ ವಿಚಾರವನ್ನು ನಾವು ಕಲ್ತ್ಕೊಳ್ತಾ ಹೋಗಬೇಕು ಯಾಕಂದರೆ ಇವತ್ತು ಇದೇ ರೀತಿ ಬೆಳೆಸಬೇಕು ಮಕ್ಕಳನ್ನ ಇದೇ ರೀತಿ ಬೆಳೆಸಬೇಕು ಹೀಗೆ ಬೆಳೆಸಬೇಕು ಅಂತ ಎಲ್ಲೂ ಕಾನೂನಿಲ್ಲ ಹಾಗಾದರೆ ಒಂದೇ ಒಂದು ಸೂಕ್ಷ್ಮ ವಿಚಾರ ಏನಂದರೆ ನಮ್ಮ ಮಕ್ಕಳು ನಮ್ಮ ಜೊತೆಗಿದ್ದರೆ ಅವರು ಸಂತೋಷವಾಗಿರಬೇಕು ಅದೇ ಒಂದು ಮೂಲ ಒಂದು ಪ್ರಿನ್ಸಿಪಲ್ ಇಲ್ಲದಿದ್ದರೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ದೆರ್ ಈಸ್ ನಥಿಂಗ್ ವರ್ಸ್ ದೆನ್ ಎ ಮ್ಯಾನ್ ದ್ಯಾಟ್ ಕ್ಯಾನ್ ಬಿ ಎವ್ರಿಥಿಂಗ್ ಫಾರ್ ಎವ್ರಿಬಡಿ ಬಟ್ ಎಕ್ಸೆಪ್ಟ್ ಎ ಫಾದರ್ ಟು ಇಸ್ ಓನ್ ಚೈಲ್ಡ್ ಅಂತ ಅಂದರೆ ಇವತ್ತು ನಾವು ಜಗತ್ತಿನಲ್ಲಿ ಒಂದು ಉತ್ತಮ ಶಿಕ್ಷಕ ಆಗಿರ್ಬೋದು ಉತ್ತಮ ಲಾಯರ್ ಆಗಿರ್ಬೋದು ಒಳ್ಳೆಯ ಡಾಕ್ಟರ್ ಆಗಿರ್ಬೋದು ಒಳ್ಳೆಯ ಇಂಜಿನಿಯರ್ ಆಗಿ ಹೆಸರು ಮಾಡಿರ್ಬೋದು ಆದರೆ ನಾನು ನನ್ನ ಕೆಲಸದ ನಿಮಿತ್ತ ನನಗೆ ಸಮಯವೇ ಸಿಕ್ಕಲಿಲ್ಲ ಮಕ್ಕಳ ಜೊತೆಗೆ ನನಗೆ ಸಮಯಕ್ಕೆ ಕಳೀಲಿಕ್ಕೆ ಆಗಲೇ ಇಲ್ಲ ಅನ್ನೋ ಒಂದು ದೋಷಾರೂಪನೇ ಅದು ಯಾವತ್ತೂ ನಮ್ಮನ್ನು ಕಾಡಬಾರ್ದು ಹಾಗಾಗಿ ಯಾ ನಾವು ಯಾವುದೇ ವೃತ್ತಿಯಲ್ಲಿರ್ಬೋದು ಯಾವುದೇ ವಿದ್ಯಾರ್ಹತೆ ನಮಗಿರ್ಬೋದು ಇಂಥದೇ ವಿದ್ಯಾರ್ಥಿ ಇರಬೇಕು ಅಂತಲ್ಲ ಒಟ್ಟಾರೆ ಉತ್ತಮ ಪೇರೆಂಟ್ ಆಗಲಿಕ್ಕೆ ಯಾವ ಕ್ವಾಲಿಫಿಕೇಷನ್ ಅಡ್ಡ ಬರೋದಿಲ್ಲ ಹಾಗೆ ಸಮಯದ ಅಭಾವ ಕೂಡ ಒಂದು ನೆಪ ಆಗಬಾರ್ದು ನಮ್ಗೆ ಗೊತ್ತು ಸತ್ಯ ನಾಡೆಲ್ಲ ಒಂದು ದೊಡ್ಡ ಸಿ ಇ ಒ ಆಗಿದ್ದರೂ ಕೂಡ ನಾವು ಅವರ ಬಗ್ಗೆ ವಿಡಿಯೋಗಳು ನೋಡ್ತೇವೆ ಏನಂತಂದರೆ ಅವ್ರು ಹೇಳ್ತಾರೆ ಇಡೀ ದಿನದ ಸಮಯದಲ್ಲಿ ನನಗೆ ಹಲವಾರು ಇಂಟರ್ನ್ಯಾಷನಲ್ ಮೀಟಿಂಗ್ಸ್ ಇರ್ತದೆ ಎಲ್ಲ ಸಮಯಗಳ ಮಧ್ಯೆ ಒಂದು ಗಂಟೆ ನನ್ನ ಮಗನಿಗೆ ಆ ಸರಬಲ್ ಪ್ಯಾಲ್ಸಿ ಇರ್ತಕ್ಕಂಥ ಮಗನ ಜೊತೆಗೆ ಸಮಯ ಕಳೆಯೋದೇನಿದೆಯಲ್ಲ ಅದು ಅತ್ಯಂತ ಸಂತೋಷ ಕೊಡುವಂಥ ಸಮಯ ಅಂತ ಹೇಳ್ತಾರೆ ಹಾಗೆ ಖ್ಯಾತ ಪತ್ರಕರ್ತ ಅರುಣ್ ಶೌರಿ ಅವರು ಅವರ ಮಗನ ಜೊತೆಗೆ ಸಮಯ ಕಳೆಯೋದನ್ನು ಅದು ಅತ್ಯಂತ ದೈವಿಕವಾದಂಥ ಸಮಯ ಅಂತ ಅವರು ಬರೆದುಕೊಳ್ತಾರೆ ಸೊ ಈ ರೀತಿ ತುಂಬ ಬ್ಯುಸಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಮಕ್ಕಳಿಗೋಸ್ಕರ ಸಮಯವನ್ನು ಸೀಮಿತವಾಗಿಟ್ಕೊಳ್ಳುವಂಥದ್ದು ಅಥವಾ ತೆಗೆದಿಟ್ಕೊಳ್ಳುವಂಥದ್ದು ಏನಿದೆಯಲ್ಲ ಅದು ನಮಗೆ ಒಂದು ಮಾರ್ಗದರ್ಶಿಯಾಗಿ ಕೆಲಸ ಮಾಡಬೇಕು ಸಾಮಾನ್ಯವಾಗಿ ಎಲ್ರಿಗೂ ಇವತ್ತು ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ಕೊಳ್ಳುವಂಥದ್ದು ತುಂಬ ಸಾಮಾನ್ಯ ಆಗಿಬಿಟ್ಟಿದೆ ಆದರೆ ನಮ್ಮ ದಿನದ ಎಲ್ಲ ಸಮಯ ಕಳೆದು ಮುಗಿದಂಥ ಸಮಯ ಮಕ್ಕಳಿಗೋಸ್ಕರ ಅಂತ ಮಾಡಿಕೊಳ್ಳದೆ ಮಕ್ಕಳಿಗೆ ಕೊಡುವ ಸಮಯವನ್ನು ಕೊಟ್ಟು ಉಳಿದ ಸಮಯವನ್ನು ಉಳಿದ ಕೆಲಸಗಳಿಗೆ ಅಂತ ಆ ಪ್ರಯಾರಿಟಿ ಮಕ್ಕಳನ್ನು ನಮ್ಮ ಜೀವನದ ಅತಿ ಮುಖ್ಯ ಭಾಗ ಅಥವಾ ಮಕ್ಕಳಿಗೆ ಕೊಡಬೇಕಾದಂಥ ಸಮಯ ಅದು ನಾನು ಫೋನ್ ಮುಖಾಂತರ ಕೊಡ್ತೇನೋ ಅದು ಪತ್ರದ ಮುಖೇನ ಕೊಡ್ತೇನೋ ಅಥವಾ ಅವರಿಗೆ ನಾನು ಹೇಳಬೇಕಾದ ಸಂದೇಶನೆಲ್ಲ ಪುಸ್ತಕದ ಮೂಲಕ ಬರೆದು ಅವರಿಗೆ ತಲುಪಿಸ್ತೇನೆ ಅಂತನೋ ಅಥವಾ ನಾನು ಮನೆಗೆ ಹೋಗೋದೇ ಆರು ತಿಂಗಳಿಗೊಮ್ಮೆ ಬಟ್ ಆರು ತಿಂಗಳಿಗೆ ಹೋದಾಗ ಒಂದು ತಿಂಗಳು ಅವ್ರ ಜೊತೆಗೆ ನಾನು ತುಂಬ ಚೆನ್ನಾಗಿ ಅವರ ಜೊತೆಗೆ ಸಮಯ ಕಳಿತೀನಿ ಅನ್ನೋ ವಿಚಾರ ಇರ್ಬೋದು ಅಥವಾ ನಾನು ಹದಿನೈದು ದಿನಕ್ಕೊಮ್ಮೆ ಎರಡು ದಿನ ಮಕ್ಕಳ ಜೊತೆ ಕಳೆಯೋದು ಸಮಯ ಆ ಎರಡು ದಿನ ಕಂಪ್ಲೀಟಾಗಿ ಕ್ವಾಲಿಟಿ ಟೈಮನ್ನು ಮಕ್ಕಳಿಗೆ ನಾನು ಕೊಡ್ತೀನಿ ಅನ್ನೋ ವಿಚಾರ ಇರ್ಬೋದು ಯಾಕಂದರೆ ಇವತ್ತು ಕಾಲ ಬದಲಾಗ್ತಿದೆ ಹಲವಾರು ಜನ ಪೇರೆಂಟ್ಸು ದೂರ ದೂರದ ನಗರಗಳಲ್ಲಿ ಅಥವಾ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೊರಗಿರ್ಬೋದು ನಾವು ಮಕ್ಕಳ ಜೊತೆಗೆ ಹೆಚ್ಚು ಸಮಯ ಕಳೆಯೋಕ್ಕಾಗ್ತಾ ಇಲ್ಲ ಅಂತ ಮಕ್ಕಳ ಜೊತೆಗೆ ಸಮಯ ಅಂದ ತಕ್ಷಣ ಕೇವಲ ಅವರ ಜೊತೆಗಿದ್ದು ದೈಹಿಕವಾಗಿ ಸಾಮೀಪ್ಯದಲ್ಲಿ ಇರುವುದೇ ಮುಖ್ಯ ಅಂತಲ್ಲ ಮಾನಸಿಕವಾಗಿ ಅವರ ಜೊತೆಗಿರ್ತಕ್ಕಂಥದ್ದು ಅತಿ ಮುಖ್ಯ ಅಂತ ಅನಿಸ್ತದೆ ಮುಖ್ಯವಾಗಿ ಆ ಮಕ್ಕಳಿಗೆ ನೀನಂದರೆ ನನ್ನ ಜೀವನದ ಮುಖ್ಯ ಭಾಗ ಯು ಆರ್ ಮೈ ಹೀರೋ ಯು ಆರ್ ಮೈ ಚಾಂಪಿಯನ್ ನೀನಂದರೆ ನನಗೆ ತುಂಬ ಇಷ್ಟ ನಿನ್ನಂಥ ಮಗ ನನಗೆ ಬೇಕಿತ್ತು ನಿನ್ನಂಥ ಹೆಮ್ಮೆಯ ಮಗಳು ನನಗೆ ಬೇಕಿತ್ತು ಅನ್ನುವ ಆ ಭಾವನೆ ಆ ವಾಂಟೆಡ್ ಭಾವನೆ ವಾಂಟೆಡ್ ಫೀಲಿಂಗ್ ಮಕ್ಕಳಿಗೆ ಕೊಡೋದು ತುಂಬ ಮುಖ್ಯ ಅಂತ ಅನಿಸ್ತದೆ ಒಬ್ಬ ಲೇಖಕ ಬರ್ಕೊಳ್ತಾರೆ ನಿಮ್ಮ ಮಕ್ಕಳಿಗೇನಾದರೂ ಕೊಡೋದಿದ್ದರೆ ಉತ್ತಮವಾದ ಕೊಡುಗೆ ಅಂತಂದರೆ ಅದು ಸೆಲ್ಫ್ ಎಸ್ಟೀಮ್ ಆ ಮಗುವಿಗೆ ತನ್ನನ್ನು ತಾನು ನೋಡಿ ಒಂದು ಪ್ರಶಂಸೆ ಮಾಡಿಕೊಳ್ಳುವಾಗೆ ತನ್ನ ಬಗ್ಗೆ ತಾನು ಗೌರವ ಪಟ್ಕೊಳ್ಳುವ ಹಾಗೆ ಮಾಡೋದು ತುಂಬ ಮುಖ್ಯ ಅಂತ ಅನಿಸುತ್ತೆ ಅದು ಪೇರೆಂಟ್ ಜವಾಬ್ದಾರಿ ಆಗಬೇಕು ಯಾಕಂದರೆ ಪ್ರತಿನಿತ್ಯ ನೋಡಿ ಅವನನ್ನು ಇವರ್ ಮೈ ಹೀರೋ ಇವರ್ ಮೈ ಕಿಂಗ್ ಇವರ್ ಮೈ ಚಾಂಪಿಯನ್ ಅಂದರೆ ಒಂದು ದಿನ ಆ ಮಗು ಚಾಂಪಿಯನ್ ಆಗ್ತಾನೆ ಯಾಕಂದರೆ ನಮ್ಮ ಮಾತುಗಳಿಗೆ ಆ ಶಕ್ತಿ ಇದೆ ಪ್ರತಿನಿತ್ಯ ನೀನು ಕೆಲಸಕ್ಕೆ ಬಾರ್ದವನು ಪ್ರಯೋಜನ ಇಲ್ಲ ನಿನ್ನ ಅಣೆಬರ ಬರ ಇಷ್ಟೇ ನೀನೇನೂ ಆಗೋದಿಲ್ಲ ನೀನೇನು ಸಾಧನೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಂಥ ತಂದೆ ತಾಯಿಗಳ ಮಕ್ಕಳು ಖಂಡಿತವಾಗಿ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಿರಂತರವಾಗಿ ಅವರು ಬಳಸ್ತಾ ಇರ್ತಕ್ಕಂಥ ಮಾತುಗಳು ಅವರ ಒಳ ಮಾತುಗಳಾಗ್ಬಿಡ್ತದೆ ದ ವೇ ಯು ಟಾಕ್ ಟು ಯುವರ್ ಚಿಲ್ಡ್ರನ್ ಯು ಬಿಕಮ್ ದೇರ್ ಇನ್ನರ್ ವಾಯ್ಸ್ ಸೊ ಆ ಒಂದು ಮಾತುಗಳಿಗೆ ಎಷ್ಟು ಶಕ್ತಿ ಇರ್ತದಂದ್ರೆ ಇವತ್ತು ಒಳ್ಳೆಯ ಮಾತುಗಳಿಗೆ ಎಷ್ಟು ಶಕ್ತಿ ಇದೆಯೋ ನಮ್ಮ ಒಂದು ಕೆಟ್ಟ ಮಾತುಗಳಿಗೆ ಕೂಡ ಅಷ್ಟೇ ಶಕ್ತಿ ಇದೆ ಇಂಥ ಒಂದು ಸಮಯದಲ್ಲಿ ನಮ್ಮ ಕೆಲಸದ ಮಧ್ಯೆ ಮಕ್ಕಳು ಅಡೆತಡೆ ಅಂತ ಅಂದ್ಕೊಳ್ಳದೆ ಅವರು ನಮ್ಮ ಕೆಲಸದಲ್ಲಿ ಜೀವನದಲ್ಲಿ ನಮ್ಮ ದಿನಚರಿಯಲ್ಲಿ ಅತಿ ಮುಖ್ಯ ಭಾಗ ಅವರು ಅಂತ ಅಂದ್ಕೊಳ್ಳೋದು ನಮಗೆ ತುಂಬ ಸಂತೋಷ ಕೊಡುವಂಥ ವಿಚಾರ ಯಾಕೆಂದರೆ ಎಷ್ಟೋ ಬಾರಿ ನಾವೊಂದು ಟಿ ವಿ ನೋಡ್ತಾ ಇರ್ತೇವೆ ಮಕ್ಕಳು ಬಂದರೆ ನಮಗೆ ಸಿಟ್ಟು ಬರುತ್ತೆ ನಾವೊಂದು ಪೇಪರ್ ಓದ್ತಾ ಇದ್ದೀವಿ ಮಕ್ಕಳು ಮಾತಾಡಿದರೆ ಕೋಪ ಬರುತ್ತೆ ನಾನೊಂದು ಟೆಲಿಫೋನ್ ಕಾಲಲ್ಲಿದ್ದೀನಿ ಮಕ್ಕಳು ಮಾತಾಡ್ತಿದ್ರೆ ಸಿಟ್ಟು ಬರುತ್ತೆ ನಾನೊಂದು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮಕ್ಕಳು ಮಧ್ಯೆ ಬಂದರೆ ಸಿಟ್ಟು ಬರುತ್ತೆ ಆದರೆ ನಾವು ಅಂದ್ಕೊಂಡ್ರೆ ನನ್ನ ಕೆಲಸದಲ್ಲಿ ಅವರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳ್ದೆ ಅವರ ಸಮಯವನ್ನು ನಾನು ತೆಗೆದುಕೊಂಡು ಬೇರೆ ಏನೋ ಕೆಲಸ ಕೊಡ್ತಾ ಇದ್ದೀನಿ ಅದನ್ನು ಅವರು ಕೇಳಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಈ ಮಕ್ಕಳ ಮಾನಸಿಕ ಆರೋಗ್ಯದಲ್ಲಿ ಮಾತಾಡ್ತಿರ್ಬೇಕು ನಾವು ಹೇಳ್ತೀವಿ ದ ಚೈಲ್ಡ್ ಹೂ ವಾಂಟ್ಸ್ ಯುವರ್ ಲವ್ ವಿಲ್ ಆಸ್ಕ್ ಫಾರ್ ಇಟ್ ಇನ್ ಮೋಸ್ಟ್ ಅನ್ಕೈಂಡ್ ವೇಸ್ ಅಂತ ಅಂದರೆ ಯಾವ ಮಗುವಿಗೆ ನಿಮ್ಮ ಗಮನ ಬೇಕು ಪ್ರೀತಿಯ ಗಮನ ಬೇಕು ಅದನ್ನು ಅದು ಕೆಟ್ಟ ರೀತಿಯಲ್ಲಿ ಕೇಳಿ ಪಡ್ಕೊಳ್ಳುತ್ತೆ ಅಂತ ಅದು ಹಠ ಮಾಡುತ್ತೆ ರಚ್ಚೆ ಹಿಡಿಯುತ್ತೆ ಸುಳ್ಳು ಹೇಳುತ್ತೆ ಕಳತನ ಮಾಡುತ್ತೆ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ಳುತ್ತೆ ಓದಿನಲ್ಲಿ ಹಿಂದೆ ಬೀಳುತ್ತೆ ಬೇರೆ ಮಕ್ಕಳ ಜೊತೆ ಜಗಳ ಮಾಡುತ್ತೆ ಎಲ್ಲದನ್ನು ಮಾಡಿ ಅಂತ ಕೇಳ್ತಿರೋದೇನು ನನಗೆ ನಿನ್ನ ಸಮಯ ಬೇಕು ನನಗೆ ನಿನ್ನ ಗಮನ ಬೇಕು ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ನಮಗೆ ಮಕ್ಕಳು ಸಮಯ ಕೊಡಬೇಕು ಪ್ರೀತಿ ಕೊಡಬೇಕು ಅಥವಾ ಯಾವ ರೀತಿ ಮಕ್ಕಳು ನೋಡ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ನಾವು ಯೋಚನೆ ಮಾಡಬೇಕಾಗಿಲ್ಲ ಆದರೆ ಮಕ್ಕಳಲ್ಲಿ ತೊಂದರೆಗಳಾಗ್ತಾಯಿದೆ ಮಕ್ಕಳು ನನ್ನ ಜೊತೆ ಖುಷಿ ಇಲ್ಲ ನಾನು ಮನೆಗೆ ಬಂದರೆ ಮಕ್ಕಳ ಮುಖದಲ್ಲಿ ನನ್ನನ್ನು ನೋಡಿ ಸಂತೋಷ ಇಲ್ಲ ಅಂದ ತಕ್ಷಣ ನಾನು ಯೋಚನೆ ಮಾಡ್ಕೋಬೇಕು ಐ ಶುಡ್ ಬಿ ಎ ಬೆಟರ್ ಪೇರೆಂಟು ಇನ್ನೂ ನಾನು ಬದಲಾಗಲಿಕ್ಕೆ ಅವಕಾಶ ಇದೆ ಅಂತ ಜಾನ್ ವಿಲ್ಮಟ್ ಒಬ್ಬ ಆಂಗ್ಲ ಲೇಖಕ ಬರೆದುಕೊಳ್ತೇನೆ ಐ ಹ್ಯಾಡ್ ಸಿಕ್ಸ್ ಪ್ರಿನ್ಸಿಪಲ್ಸ್ ಆಫ್ ಬ್ರಿಂಗಿಂಗ್ ಆಫ್ ಚಿಲ್ಡ್ರನ್ ನೌ ಐ ಹ್ಯಾವ್ ಸಿಕ್ಸ್ ಚಿಲ್ಡ್ರನ್ ಐ ಹ್ಯಾವ್ ಲೆಫ್ಟ್ ವಿತ್ ನೋ ಪ್ರಿನ್ಸಿಪಲ್ಸ್ ಅಂತ ಅಂದರೆ ಉತ್ತಮ ತಂದೆ ತಾಯಿಗಳಾಗಲಿಕ್ಕೆ ಅಥವಾ ಉತ್ತಮ ಪೇರೆಂಟಿಗೆ ಇಂಥದೇ ಅಂತಹ ಯಾವುದೇ ಲಿಖಿತ ಒಪ್ಪಂದಗಳು ಅಥವಾ ಕಾನೂನುಗಳಿಲ್ಲ ಆದರೆ ನಮ್ಮ ಸಮೀಪದಲ್ಲಿ ನಮ್ಮ ಮಕ್ಕಳು ಸಂತೋಷವಾಗಿ ಆರೋಗ್ಯಕರವಾಗಿ ಬೆಳೆಯೋದೇ ಮೂಲ ಉದ್ದೇಶ ಉತ್ತಮ ಪೇರೆಂಟಿಂಗ್ ಅಂತ ನನ್ನ ಅನಿಸಿಕೆ